ಬಿ ಜೆ ಪಿ ಬಂದ ಮೇಲೆ ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಲ್ವಾ, ಅದು ನಾವೆಲ್ಲ ನೋಡ್ತಾನೆ ಇದ್ದೀವಿ. ಈಗ ಜಾರ್ಖಂಡ್ ಮುಖ್ಯಮಂತ್ರಿ ಜೈಲಿಗೆ ಹಾಕಿದ್ರು, ಶಿವಕುಮಾರ್ ಅವ್ರನ್ನು ಜೈಲಿಗೆ ಹಾಕಿದ್ರು, ಚಿದಂಬರಂ ಅವ್ರಿಗೆ ಜೈಲಿಗೆ ಹಾಕಿದ್ರು, ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಹಾಕಿದ್ದಾರೆ. ಸೊ ಇದೆಲ್ಲ ಅವ್ರದ್ದು 95% ಇ ಡಿ ಐ ಟಿ ರೇಡ್ಗಳಾಗಿರುವಂಥದ್ದು, ಇ ಡಿ ಕ್ರಮ ತೊಗೊಂಡಿರೋದ್ದು 95% ಈ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ. ಬಿ ಜೆ ಪಿಯವ್ರನ್ನ ಟಚ್ಚೇ ಮಾಡಲ್ಲ, ಇನ್ಫ್ಯಾಕ್ಟ್ ಬಿ ಜೆ ಪಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ನೀವು ಎಷ್ಟು ಬೇಕಾದರೂ ಲೂಟಿ ಮಾಡಿ, ನೀವು ಎಷ್ಟು ಬೇಕಾದರೂ ಬ್ಲ್ಯಾಕ್ ಮನಿ ನೀವು ಸಂಪಾದನೆ ಮಾಡಿ, ನೀವು ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ. ಅವರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಸಹಕಾರ ಕೊಡ್ತಾರೆ. ಬೇರೆ ಕಡೆ ಏನಾದ್ರು ಸಣ್ಣ ತಪ್ಪಾದರೂ ಕೂಡ ಅದ್ರ ಹಿಂದೆ ಹೋಗೋದು, ಬೀಳೋದು, ಹುಡುಕೋದು. ಇವಾಗ ಸಿದ್ದರಾಮಯ್ಯವ್ರ ಮೇಲೆ ಹೇಗಾದರೂ ಮಾಡಿ ಅವ್ರಿಗೆ ಒಳಗೆ ಹಾಕ್ಸ್ಕೊಡ್ಬೇಕು ಹೇಗಾದರೆ. ಅದೇ ಅಬ್ರಾಹಿಂ ಅವರು ಅವರು ಅಬ್ರಾಹಿಮಿನ ಬ್ಯಾಕ್ಗ್ರೌಂಡ್ ನಿಮಗೆಲ್ಲ ಗೊತ್ತೇ ಇದೆ. ಸುಪ್ರೀಂ ಕೋರ್ಟ್ ಕೂಡ 20 ಲಕ್ಷ ರೂಪಾಯಿ ದಂಡನೆ ಹಾಕಿತ್ತು ಅವ್ರ ಮೇಲೆ, ಅದೇನೇ ಇರಲಿ. ಹೌದು, ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಮೇಲೆ ಈಗ ರಾಜ್ಯಪಾಲರಿಗೆ ಹೋಗಿ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ರೆ, ರಾಜ್ಯಪಾಲರು ವಿದಿನ್ ಫ್ಯೂ ಅವರ್ಸು ಯಾವುದೇ ರಾಜ್ಯಪಾಲ ಇಂಥ ಬಂದಾಗ ಚೆಕ್ ಮಾಡ್ತಾರೆ, ಏನಪ್ಪ ಇದು, ಈ ಕೇಸಲ್ಲಿ ಏನಾದರೂ ನಿಜವಾಗ್ಲೂ ಇದೆಯಾ, ಅವರೇನೋ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರಾ ಸಿ ಎಮ್ ಅವರು ಅಂತ ನೋಡ್ಬಿಟ್ಟು ತಿಳ್ಕೊಂಡು ಎ ಜಿ ಒಪಿನಿಯನ್ನು ಅಥವಾ ಅಟಾರ್ನಿ ಜನರಲ್ನ ಕರೆಸಿ ಮಾತನಾಡಿಸಿ ಸ್ವಲ್ಪ ಸಮಯ ತೊಗೊಳ್ಳಿ. ಇದನ್ನು ವಿದಿನ್ ಫ್ಯೂ ಅವರ್ಸು 100 ಪೇಜ್ ಡಾಕ್ಯುಮೆಂಟ್ನ ಓದ್ಬಿಟ್ಟು ಸಿ ಎಮ್ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟರೆ ಏನು ತೋರಿಸುತ್ತಿದ್ದು?